ಕೇಳಿದಾಗ ನಾನು ಹೌದು ಅಂತ ಹೇಳಿದಂತೂ ನಿಜ. ಸೊ ಅದು ಇವಾಗ ಬೇರೆ ಬೇರೆ ರೀತಿಯ ಒಂದು ಆಯಾಮಗಳನ್ನ ಪಡ್ಕೊಂಡಿದೆ. ನಾನು ಒಂದೇ ಉದಾಹರಣೆ ಕೊಡಲಿಕ್ಕೆ ಬಯಸ್ತೀನಿ. ಈಗ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಅನೌನ್ಸ್ ಆಗುತ್ತೆ. ಅಲ್ಲಿ ಶೀಲಾ ದೀಕ್ಷಿತ್ ಅವರು, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಶೀಲಾ ದೀಕ್ಷಿತ್ ಮೇಡಮ್ ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಯೋಗಾನಂದ್ ಶಾಸ್ತ್ರಿಜಿ ಅನ್ನುವಂಥವ್ರು ಸ್ಪೀಕರ್ ಹುದ್ದೆಯನ್ನು ನಿರ್ವಹಿಸಿರ್ತಾರೆ. ಅದೊಂದು ಸ್ಪೀಕರ್ ಹುದ್ದೆ ಎಂಥ ಮಹತ್ವದ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದು. ಅವರ ಮಗಳು ಪ್ರಿಯಾಂಕಾ ಸಿಂಗ್ ಅನ್ನೋರು ಕ್ಯಾಂಡಿಡೇಟ್ ಆಗ್ತಾರೆ. ಸೊ ಆಕೆಯನ್ನು ನಾನು ಹೋಗಿ ಆಕೆ ಪರವಾಗಿ ನಾನು ಒಂದು ಚುನಾವಣಾ ಪ್ರಚಾರವನ್ನು ಮಾಡ್ತೀನಿ. ಸೊ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ದೆಹಲಿ ನಾಯಕರ ಸಂಪರ್ಕ ಇಲ್ಲದೆ ನವ್ಯಶ್ರೀ ಒಬ್ಬ ಚನ್ನಪಟ್ಟಣ ಹಾಗೂ ಬೆಳಗಾವಿಯಲ್ಲಿ ಓಡಾಡ್ಕೊಂಡಿರುವಂಥ ಒಂದು ಹೆಣ್ಮಗಳು. ಸೊ ಯಾರದೇ ಸಂಪರ್ಕ ಇಲ್ಲದೆ, ಯಾರದೇ ಒಂದು ಇನ್ವೈಟ್ ಇಲ್ಲದೆ, ಯಾವುದೇ ನಾಯಕರ ಒಂದು ಇದಿಲ್ಲದೆ ನವ್ಯಶ್ರೀಗೆ ಏನು ಕನಸು ಬೀಳುತ್ತಾ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಯೋಗಾನಂದ ಶಾಸ್ತ್ರಿಜಿ ಅವ್ರ ಮಗಳಿಗೆ ನಾನು ಹೋಗಿ ಒಂದು ಕ್ಯಾಂಪೇನ್ನ ಮಾಡಬೇಕು ಅಂತ. ಸೊ ಅಲ್ಲಿಗೆ ಅದು ಅಂಡರ್ಸ್ಟುಡ್ ಎಲ್ರಿಗೂ, ದೆಹಲಿ ನಾಯಕರನ್ನು ನಾನು ಸಂಪರ್ಕದಲ್ಲಿರುವಂಥದ್ದು ಒಂದು ಪಕ್ಷದ ಒಂದು ರಾಜಕಾರಣ ಸಂಬಂಧಕ್ಕೆ ಪಟ್ಟಾಗೆ ಹೊರತು ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ಚರ್ಚೆಯನ್ನು ಮಾಡುವಂಥದ್ದು ಬೇಡ. ಕೊಟ್ಟಿರುವಂಥ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದೀನಿ, ಕೆಲಸ ಮಾಡ್ಕೊಬಂದಿದ್ದೀನಿ. ನಾನು ಯಾವತ್ತೂ ನಾಯಕಿ ಅಲ್ಲ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಯುವ ಸೇವಕಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಾಂಬೆ ಡೇಸ್ ಸರ್ ಭಾಳ ತುಂಬ ಜನ ಕೇಳ್ತಾ ಇದ್ರು, ಸೀಕ್ರೆಟ್ ಟಾಸ್ಕ್ ಅಂತ ಬಂದಾಗ ಹೌದು ನಾನು ಕೊಟ್ಟಿರುವಂಥದ್ದು ನಿಜ, ನಾನು ಎಲ್ಲೂ ಅದನ್ನು ಇಲ್ಲ ಅಂತ ನಾನು ಹೇಳಿಲ್ಲ. ಯಾಕೆ ಅಂತಂದರೆ ನಾನು ಹೇಳ್ತೀನಿ ಸರ್ ಯಾಕೆ ಅಂತ ಹೇಳಿದರೆ, ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಟ್ವಿಟ್ ಕೂಡ ಮಾಡಿರ್ತೀನಿ. ಈ ರೀತಿಯ ಒಂದು ಐಷಾರಾಮಿ ಜೀವನದಲ್ಲಿ ತಮ್ಮ ಮತಕ್ಷೇತ್ರದ ಜನತೆ ಹಾಕಿರುವಂಥ ಮತವನ್ನು ಮರೆತು ಯಾವ ರೀತಿ ಒಂದು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಇವರಿಗೆ ಅವರ ಮತಕ್ಷೇತ್ರದ ಜನಗಳು ನೆನಪು ಬರಲ್ವಾ ಅನ್ನೋಂಥದ್ದು ನಾನು ಟ್ವೀಟ್ ಕೂಡ ಮಾಡಿರ್ತೀನಿ. ಸೊ ಅಲ್ಲಿಗೆ ಅದು ಅರ್ಥ ಆಗುತ್ತೆ ನಾನು ಮುಂಬೈಯಲ್ಲಿ ಹೋಗಿ ಟಾಸ್ಕ್ ನಿರ್ವಹಿಸಿದಂಥದ್ದು ನಿಜ. ಆಮೇಲೆ ಆ ಮಹಾನಾಯಕ ಯಾರು ಅನ್ನೋ ವಿಚಾರನ ನವ್ಯಶ್ರೀ ಏನು ಒಂದು ಸಸ್ಪೆನ್ಸ್ನ ಏನು ಮೇಂಟೈನ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ನವ್ಯಶ್ರೀ ಒಂದು ಇಲಾಖಾ ತನಿಖೆಯಲ್ಲಿದ್ದಾಳೆ. ಒಂದು ಎರಡು ದಿನ ಮಟ್ಟಿಗೆ ನನ್ನ ಒಂದು ಪ್ರೋಸೆಸ್ ಎಲ್ಲ ಮುಗಿಯುತ್ತೆ. ಆ ನಂತರ ರಾಜಕೀಯವಾಗಿ ಸುದೀರ್ಘವಾಗಿ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಆಮೇಲೆ ಹೆಣ್ಮಕ್ಳನ್ನ ಇಟ್ಕೊಂಡು ರಾಜಕಾರಣನ ಮಾಡ್ತಾರ ಅಂತ ನಾಲಾಯಕಗಳ ಬಗ್ಗೆ ನಾನು ಖಂಡಿತವಾಗ್ಲೂ ಬಂದು ಯಾವುದೇ ಸಸ್ಪೆನ್ಸ್ನ ಮೇಂಟೈನ್ ಮಾಡದೆ ಎಲ್ಲವನ್ನು ವಿಚಾರಗಳನ್ನು ಇದು ಮಾಡಿ ಮುಂದಿನ ದಿನಗಳಲ್ಲಿ ನಾನು ನನ್ನ ಪರ್ಸ್ನಲ್ ಕೇಸ್ಗಳಿಗೆ ಸಾರಿ ಶನಿವಾರ ನನಗೊಂದು ನೋಟಿಸ್ ಕೊಟ್ಟಿದ್ರು ಸೋಮವಾರ ಅಟೆಂಡ್ ಆಗಬೇಕು ಇಲಾಖೆ ವಿಚಾರಣೆ ಅಂತ, ಅದ್ರ ಸಂಬಂಧಪಟ್ಟಂಗೆ ವಿಚಾರಣೆಯನ್ನು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಉತ್ತರ ಕೊಟ್ಟಿದ್ದೀನಿ. ಆ್ಯಂಡ್ ಮೇನ್ ಥಿಂಗ್, ಆತ ಕೊಟ್ಟಿರೋದು ಕಂಪ್ಲೀಟ್ಲಿ ಒಂದು ಸುಳ್ಳು ದೂರು, ಯಾಕೆಂದರೆ ಆತನೇ ನನಗೆ ಅನ್ಯಾಯನ ಮಾಡಿ ಮೋಸವನ್ನು ಮಾಡಿ ತಿರ್ಗಾ ಆತನೇ ಬಂದು ಒಂದು ಯಾವ ರೀತಿ ಅದು ಹಣದ ಒಂದು ಟ್ರಾನ್ಸಾಕ್ಷನ್ ಆಗಿತ್ತು, ನನ್ನಿಂದನೇ ಆತ ಹಣ ಪಡೆದು ಮತ್ತೆ ಅದನ್ನು ನನ್ನ ವಿರುದ್ಧನೇ ಒಂದು ಸುಳ್ಳು ಹೇಳುವಂಥ ಸುಳ್ಳು ದೂರನ್ನು ಕೊಟ್ಟು ಒಂದು ಮಿಸ್ಯೂಸ್ನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ, ಅದ್ರ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಅದನ್ನು ಕೇಸ್ ಕೂಡ ನಾನು ದಾಖಲೆಗಳನ್ನ ಮಾಡಿದ್ದೀನಿ. ಹಾಗೆ ಇದೊಂದು ಸುಳ್ಳು ದೂರು ಅನ್ನೋಂಥ ಒಂದು ಸ್ಕ್ವಾಶ್ಗೂ ಕೂಡ ನಾನು ಹೈಕೋರ್ಟ್ನಲ್ಲಿ ಅಪ್ಲೈಯನ್ನು ಮಾಡಿದ್ದೀನಿ. ಇವತ್ತು ಕೂಡ ಅದ್ರ ಸಂಬಂಧಪಟ್ಟಂಗೆ ನಾನು ಕೋರ್ಟ್ನಲ್ಲಿ ಕೂಡ ಅಟೆಂಡ್ ಆಗಿ ಬೇಲ್ ಸಿಗ್ತಾ ಇರುತ್ತೆ ನನಗೆ. ಸೊ ಹಾಂ ಮಾತಾಡ್ತೀನಿ ಸರ್. ಸೊ ನಾನು ಹೇಳಿದೆ ಸರ್ ಹಿಂದೆ ಕೂಡ ನಿಮಗೆ ಗೊತ್ತಿರುವಂಥದ್ದು, ಇದು ಬೇರೆ ಬೇರೆ ರೀತಿ ಎರಡನೇ ಸ್ಪಷ್ಟನೆ ನಾನು ಭಾಳ ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದು ನಾನು ಕೊಟ್ಟಿರುವಂಥ ಕಂಪ್ಲೇಂಟ್ ಮೇಲೆ ಆಗ್ತಾ ಇರುವಂಥ ತನಿಖೆ. ಸೊ ಮೆಡಿಕಲ್ ಟೆಸ್ಟ್ಗೆ ನಾನೇ ಸಹಕಾರ ಕೊಡಬೇಕು. ನಾನು ಕೆಲವೊಂದು ಇದರಲ್ಲಿ ವೆಬ್ಸೈಟ್ಸ್ಗಳಲ್ಲಿ ಮತ್ತು ಇದನ್ನು ಸುದ್ದಿನ ನೋಡಿದೆ, ನವ್ಯಶ್ರೀ ಅವರು ಚಿಕನ್ ಬಿರಿಯಾನಿನ ಕೇಳಿದ್ದಾರೆ, ನವ್ಯಶ್ರೀ ಅವರು ಸಹಕಾರವನ್ನು ಕೊಡ್ತಾ ಇಲ್ಲ, ಅದು ಕಂಪ್ಲೀಟ್ಲಿ ಅದು ಸುಳ್ಳು ಸರ್. ನವ್ಯಶ್ರೀ ಒಂದು ವೆಜ್ ಪಲಾವನ್ನ ತಿಂದಿದ್ದಾಳೆ. ನವ್ಯಶ್ರೀ ಒಬ್ಬ ಸಾಮಾನ್ಯ ಒಬ್ಬ ಪೇಷಂಟ್ಸ್ ಹೆಂಗಿರ್ತಾರೆ ಅದೇ ಥರ ಒಂದು ಸಾಮಾನ್ಯ ರೂಮ್ನಲ್ಲೇ ಇದ್ದು ಕಂಪ್ಲೀಟ್ಲಿ ಒಂದು ಮೆಡಿಕಲ್ ಟೆಸ್ಟ್ಗೆ ಸಹಕಾರನ ಕೊಟ್ಟಿದ್ದೀನಿ. ಯಾಕೆಂದರೆ ಇದು ನಾನು ಕೊಟ್ಟಿರೋ ದೂರಿನ ಅನ್ವಯ ಆಗಿರುವಂಥ ಮೆಡಿಕಲ್ ಟೆಸ್ಟು 100% ನಾನೇ ಸಹಕಾರ ಕೊಡಬೇಕು. ನಾನು ಅದು ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿ ನಿನ್ನೆ ಸಂಜೆ ಡಿಸ್ಚಾರ್ಜ್ ಆಗಿದೆ. ಸೊ ಇವತ್ತು ನಾನು ಮಾಡ್ತಾ ಇರುವಂಥ ನೆಕ್ಸ್ಟ್ ಕೆಲಸ ಏನಂತಂದರೆ, ತೋಟಗಾರಿಕೆ ಇಲಾಖೆಗೆ ನನಗೆ ಆಲ್ರೆಡಿ ಇದನ್ನು ಒಂದು ಅಪ್ಲಿಕೇಶನ್ಸ್ನ ಬರೆದಿದ್ದೀನಿ. ತೋಟಗಾರಿಕೆ ಇಲಾಖೆಯಲ್ಲಿ DDP ಅವರಿಗೆ ಹಿಂದೆ ಕೂಡ ವಿಚಾರ ಗೊತ್ತಿತ್ತು. ನಾನೇ ಸಂಬಂಧಪಟ್ಟಂಥ DDP ಅವರು ಏನಿದ್ದಾರೆ ಅವ್ರಿಗೆ ಭೇಟಿಯಾಗಿ, ಈ ರಾಜ್ಕುಮಾರ್ ಟಾಕ್ಲೆ ಹೌದು DD ಸರ್ ಇದ್ದಾರಲ್ಲ, ಅವ್ರನ್ನ ಭೇಟಿಯಾಗಿ ಹಿಂದೆ ಕೂಡ ನಾನು ಇವನು ಏನು ಮಾಡಿದ್ದ ಅನ್ನೋ ವಿಚಾರವನ್ನು ನಾನು ಹೇಳಿದ್ದೆ. ಸೊ ಅವರಿಗೆ ಇವತ್ತು ನಾನು ಮತ್ತೊಮ್ಮೆ ಇದು ಮುಂದುವರೆದ ಭಾಗವಾಗಿ ಈತ ಮಾಡಿರುವಂಥ ಒಂದು ದುಷ್ಕೃತ್ಯದ ಬಗ್ಗೆ ಹಾಗೆ ಕಾನೂನು ಮುಖಾಂತರ ಆತನ ವಿರುದ್ಧ ಈಗ ಆಲ್ರೆಡಿ FIR ಆಗಿದೆ. ಸೊ ಇಲಾಖೆಯವರು ಶಿಸ್ತಿನ ಕ್ರಮವನ್ನು ತಗೋಬೇಕಾಗಿದೆ. ಸೊ ಅದು ಏನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಪಡೆದು ಮತ್ತು ನಾನು ಒಂದು ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.